ಕರ್ಪೂರವನ್ನ ಎರಡು ಬಗೆಯಲ್ಲಿ ನೋಡ್ತೇವೆ, ಪಚ್ಚೆ ಕರ್ಪೂರ ಒಂದು, ಆರತಿ ಕರ್ಪೂರ ಒಂದು. ಈ ಎರಡು ಕರ್ಪೂರಗಳು ಶುಭಕರವಾದಂತಹ ಮಂಗಳಕರವಾದಂತಹ ಪೂಜಾ ಕೈಂಕರ್ಯಗಳಲ್ಲಿ ಉಪಯೋಗಿಸಲಾಗುತ್ತದೆ. ಹೋಮ ಹವನಾದಿಗಳನ್ನ ಮಾಡುವಲ್ಲಿ ಕೂಡ ಇದನ್ನ ಉಪಯೋಗಿಸಲಾಗುತ್ತದೆ. ಪೂರ್ವ ಕಾಲದಿಂದಲೂ ಇದನ್ನ ಒಂದು ಪರಿಮಳ ದ್ರವ್ಯ, ಸುಗಂಧ ದ್ರವ್ಯ ಎಂದು ಪೂಜೆ ಮಾಡುವಾಗ ಹಾಗೂ ಹೋಮ ಹವನಾದಿಗಳನ್ನ ಆಚರಿಸುವಾಗ ಇದನ್ನ ತಪ್ಪದೆ ಉಪಯೋಗಿಸಲಾಗುತ್ತಿತ್ತು. ಮುಖ್ಯವಾಗಿ ದೇವಾಲಯಗಳಲ್ಲಿ ಆರತಿ ಮಾಡಬೇಕಾದ್ರೆ ಈ ಕರ್ಪೂರ ಬೇಕೇ ಬೇಕು. ಈ ಸುಗಂಧ ದ್ರವ್ಯದಿಂದಲೇ ಭಗವಂತನಿಗೆ ಆರತಿಯನ್ನ ಮಾಡುವುದು, ಹಾಗೆಯೇ ಕೆಲವು ಸಿಹಿ ಪದಾರ್ಥಗಳನ್ನ ತಯಾರಿಸುವಲ್ಲಿ ಪಚ್ಚೆ ಕರ್ಪೂರದ ಉಪಯೋಗ ಕೂಡ ಮಾಡುವುದುಂಟು. ಇದೊಂದು ಪರಿಮಳ ದ್ರವ್ಯವಾಗಿದ್ದು ಅಮೂಲ್ಯವಾದ ದ್ರವ್ಯವಾಗಿದೆ ಪೂಜಾ ಕೈಂಕರ್ಯಗಳಲ್ಲಿ. ಇನ್ನು ಇದು ಯಾವುದೋ ರಸಾಯನ ಪದಾರ್ಥಗಳಿಂದ ತಯಾರಿಸಿದಂತಹ ಪದಾರ್ಥವಲ್ಲ, ಪ್ರಕೃತಿ ದತ್ತವಾದಂತಹ ನೈಸರ್ಗಿಕ ಪದಾರ್ಥ. ಇದರಲ್ಲಿ ಆರೋಗ್ಯಪರ ಲಾಭಗಳು ಎಷ್ಟಿವೆಯೋ ವೈಜ್ಞಾನಿಕ ಪರವಾದಂತಹ ಲಾಭಗಳು ಅಷ್ಟೇ ಇವೆ. ಇದು ನಮಗೆ ಪ್ರಕೃತಿ ನೀಡಿರುವಂತಹ ಒಂದು ಅತ್ಯಮೂಲ್ಯವಾದಂತಹ ಕೊಡುಗೆ. ಒಂದು ಗಿಡದಿಂದ ಈ ಕರ್ಪೂರವನ್ನ ತಯಾರಿಸಲಾಗುತ್ತದೆ. ಇದರಿಂದ ಸಿಹಿ ಪದಾರ್ಥಗಳನ್ನ ತಯಾರಿಸುವುದು, ಹಾಗೆಯೇ ಮನೆಯಲ್ಲಿ ಪೂಜಾ ಕೈಂಕರ್ಯಾದಿಗಳಲ್ಲಿ ಇದನ್ನು ಉಪಯೋಗಿಸುವುದು, ಅಷ್ಟೇ ಅಲ್ಲದೆ ಅನೇಕ ಪರಿಹಾರ ಮಾರ್ಗಗಳೊಂದಿಗೆ ಇದನ್ನ ಉಪಯೋಗಿಸಿದಲ್ಲಿ ಮನೆಯಲ್ಲಿ ಶುಭ ಲಾಭಗಳು ಉಂಟಾಗುತ್ತವೆ. ಆದ್ರೆ ಇದಕ್ಕೆ ಇರಬೇಕಾಗಿದ್ದು ನಂಬಿಕೆ ಮಾತ್ರ. ಇದು ಒಂದು ಶುಭ್ರವಾದ ಬೆಳ್ಳಗಿನ ಪದಾರ್ಥವಾಗಿದ್ದು ಸುಗಂಧ ಯುಕ್ತವಾಗಿರುತ್ತದೆ, ಪರಿಮಳಯುಕ್ತವಾಗಿರುತ್ತದೆ, ಅಷ್ಟೇ ಘಾಟಾಗಿ ಕೂಡ ಇರುತ್ತದೆ. ಈ ದ್ರವ್ಯವನ್ನ ಪ್ರತಿನಿತ್ಯ ಉಪಯೋಗಿಸೋದ್ರಿಂದ ಸಾಕಷ್ಟು ಲಾಭಗಳಿವೆ ಎಂದು ಹಿರಿಯರು ಹೇಳುವುದುಂಟು. ಇದು ಒಂದು ಹರಿತ ವೃಕ್ಷದ ಕೊಡುಗೆಯಾಗಿದೆ. ಇದು ನಮ್ಮ ಶರೀರಕ್ಕೆ ಎಷ್ಟು ಒಳ್ಳೆ ಔಷಧಿಯಾಗಿ ಉಪಯೋಗವಾಗುತ್ತದೋ ಅಷ್ಟೇ ಬಾಹ್ಯವಾಗಿ ಕೂಡ ಉಪಯೋಗವಾಗುತ್ತದೆ. ಆದ್ದರಿಂದಲೇ ಅನಾದಿ ಕಾಲದಿಂದಲೂ ಇದನ್ನ ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಉಪಯೋಗಿಸುತ್ತಾ ಬಂದಿದ್ದಾರೆ. ಇದನ್ನು ಉಪಯೋಗಿಸೋದ್ರಿಂದ ವಾತಾವರಣದಲ್ಲಿ ಬ್ಯಾಕ್ಟೀರಿಯಾ ರಹಿತವಾದ ವಾತಾವರಣ ನಮಗೆ ಒದಗಿ ಬರುತ್ತದೆ, ಕಲುಷಿತ ಪದಾರ್ಥಗಳು ತೊಲಗಿ ಹೋಗುತ್ತವೆ, ಹೀಗಾಗಿ ವಾತಾವರಣ ಶುಭ್ರವಾಗಿ ಸ್ವಚ್ಛವಾಗಿ ಮಾರ್ಪಡುತ್ತದೆ. ಆ ನಂಬಿಕೆಯಿಂದಲೇ ಅನಾದಿ ಕಾಲದಿಂದಲೂ ಕರ್ಪೂರವನ್ನ ನಾವು ಪ್ರತಿಯೊಂದು ಕಾರ್ಯದಲ್ಲೂ ಉಪಯೋಗಿಸುತ್ತಾ ಬಂದಿದ್ದೇವೆ. ಇನ್ನು ಈ ಕೆಲವು ಪರಿಹಾರಗಳನ್ನ ಆಚರಿಸಿಕೊಳ್ಳೋದ್ರಿಂದ, ಅದು ಮುಖ್ಯವಾಗಿ ಕರ್ಪೂರದಿಂದ ಅದನ್ನ ಮಾಡಿಕೊಳ್ಳೋದ್ರಿಂದ ಅನೇಕ ಸಮಸ್ಯೆಗಳನ್ನ ನಾವು ಪರಿಷ್ಕರಿಸಿಕೊಳ್ಳಬಹುದು ಎಂದು ಹೇಳುತ್ತಿದ್ದಾರೆ ಹಿರಿಯರು. ಹಾಗಾದ್ರೆ ಆ ಪರಿಷ್ಕಾರಗಳು ಏನು ಎನ್ನುವುದನ್ನ ನೋಡೋಣ. ನೀವು ಆರ್ಥಿಕ ಸಮಸ್ಯೆಗಳಿಂದ ಬಹಳಷ್ಟು ಬಳಲ್ತಾ ಇದ್ರೆ, ಒಂದು ಹಿತ್ತಾಳೆ ಪಾತ್ರೆ ಅಥವಾ ಬೆಳ್ಳಿ ಪಾತ್ರೆಯಲ್ಲಿ ಕರ್ಪೂರದ ಬಿಲ್ಲೆಗಳ ಜೊತೆಗೆ, ಕರ್ಪೂರದ ಒಂದು ನಾಲ್ಕೈದು ಬಿಲ್ಲೆಗಳ ಜೊತೆಗೆ ಎರಡು ಮೂರು ಲವಂಗಗಳನ್ನ ಹಾಕಿಕೊಂಡು ಅವುಗಳನ್ನ ಪ್ರತಿನಿತ್ಯ ಆರ್ಥಿಕ ಕರ್ಪೂರದೊಂದಿಗೆ ಬೆಳಗುತ್ತಾ ಬನ್ನಿ. ಇದರಿಂದ ಮನೆಯಲ್ಲಿ ಆರ್ಥಿಕ ತೊಂದರೆ ತೊಲಗಿ ಹೋಗಿ ಸ್ಥಿರವಾದ ಮಾನಸಿಕ ಸ್ವಾಸ್ಥ್ಯತೆ ಉಂಟಾಗುತ್ತದೆ. ಇನ್ನು ಅನಾರೋಗ್ಯ ಸಮಸ್ಯೆಗಳು ಪೀಡಿಸ್ತಾ ಇದ್ರೆ, ಕರ್ಪೂರದ ಎಣ್ಣೆಯೊಂದಿಗೆ ಒಂದು ಬಕೆಟ್ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ಅನಾರೋಗ್ಯ ಸಮಸ್ಯೆಗಳು ತೊಲಗಿ ಹೋಗಿ ಸಂಕಲ್ಪಿತ ಕಾರ್ಯಗಳು ನಿರ್ವಿಘ್ನವಾಗಿ ಜರುಗಿ ಜಯ ಲಭಿಸುತ್ತದೆ. ಇನ್ನು ಪ್ರಮಾದಗಳಿಂದ ಅಥವಾ ಅಪಘಾತಗಳಿಂದ ತಪ್ಪಿಸಿಕೊಳ್ಬೇಕಾದ್ರೆ ಕರ್ಪೂರ ಒಂದು ಒಳ್ಳೆ ಉಪಾಯ. ಇದನ್ನ ರಾತ್ರಿ ಕರ್ಪೂರವನ್ನ ಬೆಳಗಿ ಹನುಮಾನ್ ಚಾಲೀಸ ಪಠಿಸಿಕೊಳ್ಳೋದ್ರಿಂದ ಅಪಘಾತಗಳಿಂದ ತಪ್ಪಿಸಿಕೊಳ್ಳಬಹುದು. ಹಾಗೆ ವಾಸ್ತು ದೋಷಗಳು ನಿಮ್ಮನ್ನ ಕಾಡ್ತಾ ಇದ್ರೆ, ಯಾವ ಪ್ರದೇಶದಲ್ಲಿ ವಾಸ್ತುದೋಷ ನಿಮಗೆ ಕಂಡು ಬಂದಿದೆಯೋ ಆ ಪ್ರದೇಶದಲ್ಲಿ ಪ್ರತಿನಿತ್ಯ ನೀವು ಕರ್ಪೂರವನ್ನ ಬೆಳಗೋದ್ರಿಂದ ವಾಸ್ತುದೋಷ ನಿವಾರಣೆ ಆಗುತ್ತೆ. ಇಲ್ಲಾಂದ್ರೆ ನಿಮಗೆ ಬೆಳಗಲು ಸಾಧ್ಯವಾಗದೇ ಇದ್ರೆ ಅಲ್ಲಿ ಕರ್ಪೂರದ ಬಿಲ್ಲೆಗಳನ್ನ ಇಡ್ತಾ ಬನ್ನಿ. ಆ ಕರ್ಪೂರ ಕರಗಿ ಹೋಗುತ್ತೆ, ಮತ್ತೆ ಅದೇ ಸ್ಥಾನದಲ್ಲಿ ಮತ್ತೆ ಕರ್ಪೂರವನ್ನು ಇಡ್ತಾ ಬಂದ್ರೆ ಕ್ರಮೇಣ ನಿಮ್ಮ ವಾಸ್ತು ದೋಷಗಳು ನಿಮ್ಮ ಮೇಲೆ ಹೆಚ್ಚಿನ ಪ್ರಭಾವವನ್ನ ತೋರೋದಿಲ್ಲ. ಇನ್ನು ಈ ಕರ್ಪೂರದ ಸುಗಂಧವು ಮನೆಯೆಲ್ಲ ವ್ಯಾಪಿಸೋದ್ರಿಂದ ಪಾಸಿಟಿವ್ ಎನರ್ಜಿ ಪಸರಿಸುತ್ತದೆ. ಇದರಿಂದ ಸುಖ ಶಾಂತಿ ಉಂಟಾಗಿ ಶುಭ ಕಾರ್ಯಗಳು ಮನೆಯಲ್ಲಿ ಜರುಗುತ್ತವೆ. ಅಷ್ಟೇ ಅಲ್ಲ, ಕಂಕಣ ಬಳ್ಳ ಕೂಡಿ ಬರದೆ ಮದುವೆಗಳು ಆಲಸ್ಯವಾಗ್ತಾ ಇದ್ರೆ ನೀವು ಮಾಡಬೇಕಾಗಿದ್ದು ಇಷ್ಟೇ, ಒಂದು ಮೂರ್ನಾಲ್ಕು ಲವಂಗಗಳನ್ನು ತೆಗೆದುಕೊಂಡು, ಹಾಗೆಯೇ ಒಂದು ಮೂರ್ನಾಲ್ಕು ಕರ್ಪೂರದ ಬಿಲ್ಲೆಗಳನ್ನು ತೆಗೆದುಕೊಂಡು, ಸ್ವಲ್ಪ ಅಕ್ಕಿ ಹಾಗೂ ಅರಿಶಿನ ಪುಡಿ ಇವುಗಳನ್ನು ತೆಗೆದುಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ದುರ್ಗಾದೇವಿಗೆ ಮಧುಪರ್ಕ ಮಾಡ್ತಾ ಬನ್ನಿ. ಹೀಗ್ ಮಾಡೋದ್ರಿಂದ ನಿಮಗೆ ಶೀಘ್ರದಲ್ಲಿಯೇ ಕಂಕಣ ಬಲ ಕೂಡಿ ಬರುತ್ತೆ, ಮದುವೆ ಭಾಗ್ಯ ಉಂಟಾಗುತ್ತೆ. ಹೀಗೆ ಕರ್ಪೂರದಿಂದ ಅನೇಕ ಸಮಸ್ಯೆಗಳಿಗೆ ನಾವು ಪರಿಷ್ಕಾರವನ್ನ ಅತಿ ಸುಲಭವಾಗಿ ಈ ಪರಿಹಾರ ಮಾರ್ಗಗಳಿಂದ ಹುಡುಕಿಕೊಳ್ಳಬಹುದು. ಆದ್ರೆ ಇದಕ್ಕೆ ಇರಬೇಕಾಗಿದ್ದು ನಂಬಿಕೆ ಮಾತ್ರ. ಈ ವಿಷಯ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮೂಲಕ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.